ಅಮ್ಮ ಶ್ಯಾಮ ಏನಾಯ್ತಮ್ಮ ಕೇಳಿಸ್ತಿದ್ಯಾ ನಿನಗೆ ಮಾತಾಡ್ತಿಲ್ವಲ್ಲ ಶ್ಯಾಮ ಏನಾಯ್ತಮ್ಮ ಅಲ್ಲಿ ಅಮ್ಮ ಶ್ಯಾಮ ಅಲ್ಲಿ ಏನೇ ನಡೆದಿದ್ರು ನೀನ್ ಭಯ ಪಡ್ಬೇಡ ನಿನಗೆ ನಾನಿದ್ದೀನಮ್ಮ ಈ ಅಪ್ಪ ಇದ್ದಾನಮ್ಮ ನಿನಗೆ ಅಮ್ಮ ಶ್ಯಾಮ ನಿನ್ನನ್ನು ಜೋಪಾನವಾಗಿ ನೋಡ್ಕೊಳ್ಳೋದಕ್ಕೆ ಈ ಅಪ್ಪ ಇದ್ದಾನಮ್ಮ ಅಷ್ಟಕ್ಕೂ ಏನಾಯ್ತು ಅಂತ ಹೇಳಮ್ಮ ಸಾಕು ಅಪ್ಪ ಈ ಟೈಮಲ್ಲಿ ನೀವು ನನಗೆ ಇಷ್ಟು ಧೈರ್ಯ ಕೊಟ್ರೆ ಸಾಕು ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ ಅಪ್ಪ ನನಗೊಂದು ಸಮಸ್ಯೆ ಆಗಿದೆ ನೀವು ಈಗಲೇ ಅಲ್ಲಿಂದ ಹೊರಟು ಬರಬೇಕು ಏನ್ ಸಮಸ್ಯೆನಮ್ಮ ಅಲ್ಲಿಗ್ ಬಂದ್ಬಿಡಿ ಬರ್ತೀನಮ್ಮ ಈಗ್ಲೇ ಹೊರಡ್ತಾ ಇದ್ದೀನಿ ಏನಾಯ್ತಪ್ಪ ಶ್ಯಾಮ ಏನೋ ಸಮಸ್ಯೆಯಲ್ಲಿದ್ದಾಳಂತೆ ನಾನು ಈಗಲೇ ಹೊರಡಬೇಕು ಏನೋ ಪಾಪ ಶ್ಯಾಮಂಗ್ ಯಾವಾಗ್ಲೂ ಒಂದ್ ಸಮಸ್ಯೆ ತಂದಿಡ್ತಾನೇ ಇರ್ತಾರೆ ಅವಳ ಅತ್ತೆ ಮನೆಯವರು ನಂಗೆ ಮೊದ್ಲಿಂದನು ಅವಳ ಮೇಲೆ ಅನುಮಾನನೆ ಅಖಿಲ್ ಕೋಟ್ ಬಟನ್ನ ಆ ಶ್ಯಾಮ ಹತ್ರ ನೋಡ್ದಾಗ್ಲೇ ಅವಳು ಕಳ್ಳ ಬುದ್ಧಿ ನಂಗೆ ಅರ್ಥ ಆಗಿತ್ತು ಶ್ಯಾಮನ ಹತ್ರ ಕಳ್ಳ ಬುದ್ಧಿ ಇದ್ದಿದ್ರೆ ಆವತ್ತು ನಾನು ಪ್ರಜ್ಞೆ ತಪ್ಪು ಬಿದ್ದಿದ್ದಾಗ ಅಷ್ಟು ದುಡ್ಡಿರೋ ಸೂಟ್ ಕೇಸ್ನ ನನಗ್ ಮತ್ತೆ ವಾಪಸ್ ಕೊಡ್ತಿರ್ಲಿಲ್ಲ ಅಲ್ವಾ ಆ ದುಡ್ಡು ಮುಟ್ಟದೇ ಇರೋದು ಮಾತ್ರ ಅಲ್ಲ ಅವ್ರು ಮಾಡಿದ ಸಹಾಯಕ್ಕೆ ಕೃತಜ್ಞತೆಯಿಂದ ನಾನು ದುಡ್ಡು ಕೊಡೋಕೆ ಹೋದ್ರೆ ತಗೊಳ್ಳಿಲ್ಲ ಅವರು ಶ್ಯಾಮ ಕಡೆಯವ್ರಿಗೆ ದುಡ್ಡಾಸೆ ಇದ್ದಿದ್ರೆ ಹ್ಯಾಪಿಯಾಗಿ ಆ ದುಡ್ಡನ್ನು ತಗೊಂಡಿರೋರಲ್ಲ ಅದೆಲ್ಲ ನಾಟಕ ಆಗಿರತ್ತೆ ಆ ಮಲ್ಲಿಕಾರ್ಜುನ್ ಜೊತೆ ಸೇರಿ ಅವಳು ಆಡ್ತಿರೋ ನಾಟಕದ ಭಾಗ ಆಗಿರತ್ತೆ ನಿಜಾನೇ ಖಂಡಿತ ಅದೆಲ್ಲ ಅವಳು ಆಡಿರೋ ನಾಟಕನೇ ಇರಬೇಕು ಅಷ್ಟೆಲ್ಲ ಯಾಕೆ ಆ ಶ್ಯಾಮನ ನಾನು ಚಿಕ್ಕವಳಿಂದ ನೋಡಿದಿನಲ್ಲ ಬಡತನದಲ್ಲಿ ಬೆಳೆದಿರೋದಕ್ಕೋ ಏನೋ ಆ ಕಳ್ತನದ ಬುದ್ಧಿ ಅವಳಿಗೆ ಸಣ್ಣ ವಯಸ್ಸಿಂದನೇ ಇದೆ ಆವತ್ತು 50 ಲಕ್ಷ ಇರೋ ಬ್ರೀಫ್ ಕೇಸ್ ಅವ್ರ ಕೈಗೆ ಸಿಕ್ಕಿದಾಗ ಆವತ್ತು ಅವ್ರು ಬಡವ್ರಲ್ವಾ ಆವತ್ತಿಲ್ದೇ ಇರೋ ಕಳ್ಳ ಬುದ್ಧಿ ಈಗ ಸಡನ್ ಆಗಿ ಎಲ್ಲಿ ಹುಟ್ಕೊಂಡ್ ಬರುತ್ತೆ ಸ್ವಲ್ಪ ಯೋಚನೆ ಮಾಡು ಅದೆಲ್ಲ ನನ್ಗೆ ಅನಾವಶ್ಯಕ ಯಾವತ್ತಿಂದನು ಅವಳನ್ನ ದೂರ ಮಾಡ್ಬೇಕು ಅಂತ ಅನ್ಕೋತಿದ್ದೆ ಈಗ ಅವಳೆ ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾಳೆ ಈ ಅವಕಾಶನ ಹಾಳು ಮಾಡ್ಕೋಬಾರ್ದು ಜೀವನದಲ್ಲಿ ಏನಾದರೂ ಕಳ್ಕೋಬಹುದು ಯಾರನ್ನಾದರೂ ಕಳ್ಕೋಬಹುದು ಆದರೆ ಗಂಡ ಹೆಂಡತಿ ಇಬ್ರು ಒಬ್ಬರ ಮೇಲೆ ಒಬ್ರು ಇಟ್ಟಿರೋ ನಂಬಿಕೆಯನ್ನು ಮಾತ್ರ ಕಳ್ಕೋಬಾರ್ದಪ್ಪ
ನಿಜಾನೇ ಅತ್ತೆ, ನೀವ್ ಹೇಳ್ದಾಗೆ ಈ ಅವಕಾಶನ ಕಳ್ಕೋಬಾರ್ದು. ಇದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಡೈವರ್ಸ್ಗೆ ಈಗಲೇ ಅಪ್ಲೈ ಮಾಡಬೇಕು. ಅಷ್ಟಾದ್ರೆ ಆ ಶ್ಯಾಮ ತೌರ್ ಮನೆಗೆ ಹೋಗೋದಷ್ಟೇ ಅಲ್ಲ, ನಮ್ಮ ರೂಪರಾಣಿ ಪ್ರೋಗ್ರಾಮ್ಸ್ಗೆ ಯಾವ ತೊಂದರೆನೂ ಇರಲ್ಲ. ಅಖಿಲ್ ಹೇಗಿದ್ರು ಈಗ ಶ್ಯಾಮನ್ ಮೇಲೆ ಕೋಪ ಮಾಡಿಕೊಂಡಿರೋದ್ರಿಂದ ಈ ಮೂಡಲ್ಲೇ ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಸಿದ್ರಾಯ್ತು. ಶ್ಯಾಮನ್ ವಿಷಯದಲ್ಲಿ ಹೀಗಾಗಿರೋದ್ರಿಂದ ಇದನ್ನೇ ನೆಪ ಮಾಡಿಕೊಂಡು ಡೈವರ್ಸ್ ತಗೋ ಅಂತ ಯಾರಾದರೂ ನಿಮ್ಗೆ ಸಲಹೆ ಕೊಡ್ಬೋದು. ಆ ಸಲಹೆನ ಮಾತ್ರ ಎಂಥ ಪರಿಸ್ಥಿತಿಯಲ್ಲೂ ಪರಿಗಣಿಸ್ಬೇಡ. ಗಂಡ ಹೆಂಡತಿ ಮಧ್ಯೆ ಬರೋ ಯಾವ ಸಮಸ್ಯೆಗೂ ಡಿವರ್ಸು ಮತ್ತು ದೂರ ಆಗೋದು ಪರಿಹಾರ ಅಲ್ವೇ ಅಲ್ಲ. ಮಂಗಳ ವಾದ್ಯಗಳ ಮಧ್ಯೆ, ವೇದ ಮಂತ್ರಗಳ ಮಧ್ಯೆ ಬಂಧು ಮಿತ್ರರ ಆಶೀರ್ವಾದದಿಂದ ಒಂದು ಜೋಡಿಗೆ ಹಾಕಿರೋ ಬ್ರಹ್ಮಗಂಟನ್ನ ಬಿಡಿಸೋಕೆ ಆ ಬ್ರಹ್ಮದೇವರಿಗೂ ಅಧಿಕಾರ ಇಲ್ಲ. ಇದೆ ಈ ಕಾರಣನೇ ತೋರಿಸಿ ಡೈವರ್ಸ್ ಪಡ್ಕೊಳ್ಳೋ ಹಕ್ಕು ನಮಗಿದೆ. ನೀವೇನ್ ಟೆನ್ಷನ್ ತಗೋಬೇಡಿ ಅತ್ತೆ, ಎಲ್ಲ ನಾನ್ ನೋಡ್ಕೋತೀನಲ್ಲ, ನೀವು ಪ್ರಶಾಂತವಾಗಿರಿ. ನಡೆದಿರೋದ್ರ ಬಗ್ಗೆ ನೀನ್ ನಿಧಾನವಾಗಿ ಯೋಚನೆ ಮಾಡು. ನಿನಗೆ ಗೊತ್ತಿರೋ ಶ್ಯಾಮನ್ ಬಗ್ಗೆ, ಅವಳು ಮನಸ್ಥಿತಿ ಬಗ್ಗೆ ನಿಧಾನವಾಗಿ ಕೂತು ಯೋಚನೆ ಮಾಡು. 16 ದಿನಗಳ ಹಬ್ಬ ಆದಾಗ ಐಶ್ವರ್ಯ ಗೌರಮ್ಮ ಸೇರ್ಕೊಂಡು ಶ್ಯಾಮನ್ಗೆ ಕಳ್ಳಿ ಪಟ್ಟ ಹೊರಿಸ್ಬೇಕು ಅನ್ಕೊಂಡಾಗ, ಈ ವಿಷಯ ನಿನಗೆ ಮುಂಚೆನೆ ಗೊತ್ತಾಗದೇ ಇದ್ದಾಗ, ಅಕಸ್ಮಾತ್ ಆಗಿ ನೀನು ಅವ್ರ ಮಾತನ್ನ ಕೇಳಿಸ್ಕೊಳ್ದೆ ಇದ್ದಾಗ ಏನ್ ನಡೆದಿರೋದು? ನಿಜವಾಗ್ಲೂ ಶ್ಯಾಮನೇ ಆ ಕಳ್ತನ ಮಾಡಿದ್ಲು ಅಂತ ನೀನ್ ನಂಬಿಡ್ತಿದ್ದೆ ಅಷ್ಟೇ ಅಲ್ವಾ? ಹೌದು ಡ್ಯಾಡಿ, ಶ್ಯಾಮ ಬಾಕ್ಸಲ್ಲಿ ಆ ದುಡ್ಡಿದೆ ಅಂತ ಹೇಳಿ ನಾ ನಂಬಿರ್ತಿದ್ದೆ. ಅಂದ್ರೆ ಕಣ್ಣು ಮುಂದೆ ಇರೋ ಸಾಕ್ಷಿನ ಇಟ್ಕೊಂಡು ಶ್ಯಾಮ ಕಳ್ಳಿ ಅಂತ ತೀರ್ಮಾನ ಮಾಡ್ತಿದ್ದೆ. ಆದ್ರೆ ಅವ್ರ ಪ್ಲಾನ್ ನಿನಗೆ ಮೊದಲೇ ಗೊತ್ತಿದ್ರಿಂದ ಕಣ್ಮುಂದೆ ನಿನಗೆಲ್ಲ ಸಾಕ್ಷಿಗಳು ಕಾಣಿಸ್ತಿದ್ರು, ಶ್ಯಾಮನ್ನ ಕಳ್ಳಿ ಅಂತ ಹೇಳೋದಕ್ಕೆ ನಿನ್ನ ಮನಸ್ಸಾಕ್ಷಿ ಒಪ್ಪಲಿಲ್ಲ ಅಲ್ವಾ? ಅಷ್ಟೇ ಅಲ್ವಾ? ಹೌದು. ಸೊ ಕಣ್ಣು ಮುಂದೆ ಕಾಣಿಸೋ ಸಾಕ್ಷಿಗಳು ಹೇಳೋದನ್ನ ನಂಬೋಕ್ಕಿಂತ ನಮ್ಮ ಮನಸ್ಸಾಕ್ಷಿ ಹೇಳೋದನ್ನ ನಾವು ನಂಬೇಕಲ್ವಾ? ಕಣ್ಣು ಮುಂದೆ ಕಾಣಿಸೋ ಸಾಕ್ಷಿ ಒಂದು ಪಕ್ಷ ಸುಳ್ಳಾಗಿರ್ಬೋದೇ ಹೊರತು ನಮ್ಮ ಮನಸ್ಸಾಕ್ಷಿ ಹೇಳೋ ಸಾಕ್ಷಿ ಮಾತ್ರ ಖಂಡಿತ ಸುಳ್ಳಾಗಲ್ಲ ಅಲ್ವಾ? 100ಕ್ಕೆ 100 ಪಾಲು ಅದು ನಿಜಾನೇ ಆಗಿರುತ್ತೆ ಅಲ್ವಾ? ಪುರಾಣಗಳಲ್ಲಿ ಶಿವನಿಗೆ ಮಾತ್ರ 3ನೇ ಕಣ್ಣಿದೆ ಅನ್ಕೊಂಡಿದ್ದಾರೆ ಎಲ್ಲರೂ. ಆದ್ರೆ ನಮ್ಮಂತ ಮನುಷ್ಯರಿಗೂ 3ನೇ ಕಣ್ಣು ಇರುತ್ತೆ. ಆ 3ನೇ ಕಣ್ಣು ಹೆಸರೇ ಮನಸ್ಸು. ಐ ಮೀನ್ ಮನೋನೇತ್ರ. ಶಿವನು 3ನೇ ಕಣ್ಣು ತೆಗೆದ್ರೆ ಎದುರುಗಡೆ ಇರೋದು ಸುಟ್ಟು ಭಸ್ಮ ಆಗುತ್ತೆ. ಮನುಷ್ಯ ಮನಸ್ಸು ಅನ್ನೋ 3ನೇ ಕಣ್ಣು ತೆಗೆದಾಗ ಎದುರುಗಡೆ ಇರೋ ಸುಳ್ಳುಗಳೆಲ್ಲ ಸುಟ್ಟು ಭಸ್ಮ ಆಗುತ್ತೆ. ಶ್ಯಾಮನ್ ವಿಷಯದಲ್ಲಿ ನಡೆದಿರೋದೆಲ್ಲ ಖಂಡಿತವಾಗ್ಲೂ ಸುಳ್ಳು ಅಂತ ನನ್ನ ಮನಸ್ಸಿಗೆ ಅನಿಸ್ತಿದೆ ಕಣಪ್ಪ. ಹಾಗೆ ನಿನಗೂ ಅನಿಸ್ಬೇಕು ಅಂದ್ರೆ ನಡೆದಿದ್ದನ್ನ ನಿನ್ನ ಮನೋನೇತ್ರದಿಂದ ನೋಡ್ಬೇಕು. ಹಾ.
ಕಣ್ಣು ಮುಂದೆ ಕಾಣಿಸೋ ಸಾಕ್ಷಿ ಒಂದ್ ಪಕ್ಷ ಸುಳ್ಳಾಗಿರ್ಬೋದೇ ಹೊರತು ನಮ್ಮ ಮನಸ್ಸಾಕ್ಷಿ ಹೇಳೋ ಸಾಕ್ಷಿ ಮಾತ್ರ ಖಂಡಿತ ಸುಳ್ಳಾಗಲ್ಲ ಅಲ್ವಾ? ಎಸ್, ನನ್ನ ಕಣ್ಣು ನನಗೆ ಮೋಸ ಮಾಡ್ಬೋದೋ ಏನೋ, ನನ್ನ ಮನಸ್ಸು ನನಗೆ ಮೋಸ ಮಾಡಲ್ಲ. ಒಂದ್ಸಲ ಶ್ಯಾಮನ ಹತ್ರ ಮಾತಾಡ್ಬೇಕು. ಏನ್ ಶ್ಯಾಮ, ಪಕ್ಕದಲ್ಲೇ ಫೋನ್ ರಿಂಗ್ ಆಗ್ತಾ ಇದ್ರು, ರಿಸೀವ್ ಮಾಡ್ತಿಲ್ಲ? ನೀ ಫೋನ್ ಮಾಡಿದ್ರ? ಹೌದು. ಕೇಳಿಸ್ಲಿಲ್ವಾ ನಿನ್ಗೆ? ಫೋನ್ ಅಭ್ಯಾಸ ಇಲ್ದೆ ಯಾರ್ದೋ ಫೋನ್ ರಿಂಗ್ ಆಗ್ತಿದೆ ಅಂತ ಅಂದ್ಕೊಂಡ್ಯಾ, ಅಥವಾ ನಾನ್ ಫೋನ್ ಕೊಡ್ಸಿರೋ ವಿಷಯನೇ ಮರ್ತ್ ಬಿಟ್ಟಿದ್ಯಾ? ಹಾಗೇನು ಇಲ್ಲ ರೀ, ನಾನು ಕೃಷ್ಣನ್ ಪೂಜೆಲಿದ್ದಾಗ ಕೃಷ್ಣನ್ ನಾಮ ಬಿಟ್ರೆ ಮತ್ತೇನು ಕೇಳಿಸಲ್ಲ. ನಾಳೆ ಏನಾದರೂ ಅರ್ಜೆಂಟಾಗಿ ನಾನು ಫೋನ್ ಮಾಡಿದ್ರು ಕೂಡ ಹೀಗೆ ಕೇಳಿಸಲ್ಲ ಅಂತ ಆಯ್ತು. ಹಾ, ಅರ್ಥ ಆಯ್ತು. ಐ ಗಾಟ್ ಇಟ್. ನನ್ನ ಫೋನ್ ಬಂದಾಗ ನೀನ್ ಅಲರ್ಟ್ ಆಗ್ಬೇಕು ಅಂದ್ರೆ ಒಂದೇ ಮಾರ್ಗ, ನೀನ್ ಕೃಷ್ಣನ್ ಪೂಜೆಲಿದ್ರು, ಕೃಷ್ಣನ್ ಸ್ಮರಣೆಯಲ್ಲಿದ್ರು, ಕೃಷ್ಣನ್ ತಪಸ್ಸಲ್ಲಿದ್ರು ನಾನ್ ಫೋನ್ ಮಾಡಿದ್ರೆ ಖಂಡಿತ ನಿಂಗೆ ಕೇಳಿಸತ್ತೆ. ಅದ್ ಹೇಗೆ ಹೇಳ್ತೀನಿ. ಈಗ ನೀನ್ ಯಾವ ಪರಿಸ್ಥಿತಿಯಲ್ಲಿದ್ರು ನಿನ್ ಫೋನ್ ರಿಂಗ್ ಟೋನ್ ನಿನ್ ಕೇಳಿಸತ್ತೆ. ಬೇಕಾದ್ರೆ ನೋಡು, ಕೃಷ್ಣನ್ ಪೂಜೆಲಿದ್ದಾಗ ಕೃಷ್ಣನಾಮ ಬಿಟ್ರೆ ಮತ್ತೇನು ಕೇಳಲ್ಲ ಅಂದ್ಯಲ್ಲ, ಈ ಕೇಳ್ತಿದ್ಯಾ ನಿನಗೆ ನನ್ನ ಫೋನ್? ಕೇಳಿಸ್ತಿದ್ದೇರಿ, ಕೊಳಲಿನ ಧ್ವನಿಯಾಗಿ ಕೇಳಿಸ್ತಿದೆ. ಅವರು ಫೋನ್ ಮಾಡ್ತಾನೆ ಇದ್ದಾರೆ, ಮಾತಾಡಬಾರ್ದು. ಅಖಿಲ್ ಅವ್ರಿಗೆ ನನ್ನ ಮೇಲೆ ಎಷ್ಟೆಲ್ಲ ನಂಬಿಕೆ ಇತ್ತು, ಮಲ್ಲಿಕಾರ್ಜುನ್ ಆ ನಂಬಿಕೆನ ಹಾಳು ಮಾಡಿದ್ದಕ್ಕೆ ಅಖಿಲ್ ಅವರು ತುಂಬಾ ನೊಂದ್ಕೊಂಡಿರ್ತಾರೆ.
ನಿಜ ಗೊತ್ತಾಗೋ ಹಾಗೆ ಮಾಡಿ. ನಾನು ಸತ್ಯನ ನಿರೂಪಿಸಿ ನನ್ನ ಮೇಲೆ ಅಖಿಲ್ ಅವ್ರಿಗಿರೋ ನಂಬಿಕೆನ ಮತ್ತೆ ಬರೋ ಹಾಗೆ ಮಾಡೋವರೆಗೂ ಇವ್ರ ಹತ್ರ ಮಾತಾಡಬಾರ್ದು. ಯಾಕೆ ಫೋನೇ ತೆಗಿತಾ ಇಲ್ವಲ್ಲ? ನಾನು ಹೇಳಿದ ಮಾತು ಕೇಳಿ ಪಾಪ ತುಂಬ ಹರ್ಟ್ ಆಗಿದ್ದಾಳೋ ಏನು? ಕ್ಷಮಿಸ್ಬಿಡಿ ಅಖಿಲ್ ಅವರೇ, ನಾನು ಸತ್ಯನ ನಿರೂಪಿಸೋವರೆಗೂ ನಿಮ್ಮ ಹತ್ರ ಮಾತಾಡೋದಿಲ್ಲ. ನನ್ನ ಫೋನ್ ಶ್ಯಾಮ ರಿಸೀವ್ ಮಾಡ್ತಿಲ್ಲ ಅಂದ್ರೆ ನಾನು ಅಂದ ಮಾತು ಕೇಳಿ ಶ್ಯಾಮನ್ ಮನ್ಸಿಗೆ ತುಂಬ ನೋವಾಗಿರ್ಬೇಕು. ಛೇ, ನಾನು ಆ ರೀತಿ ಮಾತಾಡ್ದಂಗೆ ಅಖಿಲ್ಲವ್ರಿಗೂ ಮೋಸ ಮಾಡಲಿಲ್ಲ, ಗೋಪಾಲಂಗೂ ಮೋಸ ಮಾಡಲಿಲ್ಲ ಅಂತ ನಿರೂಪಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟಿರೋ ಸಾಕ್ಷಿ ಕಲೆಕ್ಟ್ ಮಾಡಬೇಕು. ಹೇಗ್ ಮಾಡೋದು, ಯಾರನ್ನ ಕೇಳೋದು, ಎಲ್ಲಿಂದ ಶುರು ಮಾಡಲಿ? ಅಪ್ಪ ಬಂದ್ಮೇಲೆ ಹೇಗಾದ್ರೂ ಮಾಡಿ ಆ ಮಲ್ಲಿಕಾರ್ಜುನ್ ಮಾಡಿದ ಮೋಸದ ಸಾಕ್ಷಿನ ಕಂಡುಹಿಡಿಬೇಕು. ಒಂದ್ ವೇಳೆ ಆ ಸಾಕ್ಷಿ ಸಿಗದೇ ಇದ್ರೆ ಏನ್ ಮಾಡ್ಬೇಕು? ಅವಳು ಕೇಳ್ದಷ್ಟು ದುಡ್ಡು ಕೊಟ್ರೆ ಆ ಗೋಪಾಲನ್ನ ದೂರ ಮಾಡಿ ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ಲು ಶ್ಯಾಮ. ಆ ಗೋಪಾಲನ್ನ ಭೇಟಿ ಮಾಡಿ ನಾನು ಮೋಸ ಮಾಡಲಿಲ್ಲ ಅಂತ, ಅವನು ಮಲ್ಲಿಕಾರ್ಜುನ್ ಸೇರಿ ನನಗೆ ಮೋಸ ಮಾಡಿದ್ದಾರೆ ಅಂತ ಅವನ ಬಾಯಲ್ಲೇ ಹೇಳಿಸ್ಬೇಕು. ಊರಿಂದ ಅಪ್ಪ ಬರೋದಿಕ್ಕೆ ಇನ್ನೂ ಸಮಯ ಬೇಕಾಗತ್ತೆ. ಅಷ್ಟರಲ್ಲಿ ಹೇಗಾದರೂ ಗೋಪಾಲ್ ಹತ್ರ ಮಾತಾಡಬೇಕು. ಅವನ ಫೋನ್ ನಂಬರ್ ಅದಕ್ಕೆ ಹತ್ರ ಇರಬೇಕಲ್ಲ, ಕೇಳಿ ನೋಡ್ತೀನಿ.